ಇಂದು ಕರುನಾಡಿನಲ್ಲಿ ನಮೋ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ ಇಂದು ಮೂರು ಜಿಲ್ಲೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನ ನಡೆಸಲಿದ್ದಾರೆ ಇಂದು ಕರುನಾಡಿನಲ್ಲಿ ನಮೋ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ ಇಂದು ಮೂರು ಜಿಲ್ಲೆಗಳಲ್ಲಿ ಪ್ರಧಾನಿ ಮೋದಿ ಅವರು ಸಮಾವೇಶವನ್ನ ನಡೆಸಲಿದ್ದಾರೆ ಕೋಲಾರ ಚನ್ನಪಟ್ಟಣ ಬೇಲೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಮುಂದಾಗಿದೆ ಕಮಲ ಕಲಿಗಳ ಪರ ಪ್ರಧಾನಿ ನರೇಂದ್ರ ಮೋದಿ ಅವರು ಭರ್ಜರಿಯಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ಇಂದು ಕೂಡ ಕರುನಾಡಿನಲ್ಲಿ ನಮೋ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ ಇಂದು ಮೂರು ಜಿಲ್ಲೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನ ನಡೆಸಲಿದ್ದಾರೆ ಕೋಲಾರ ಚನ್ನಪಟ್ಟಣ ಹಾಗೆ ಬೇಲೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಬಿಜೆಪಿ ಇನ್ನು ಕಮಲ ಕಲಿಗಳ ಪರ ಭರ್ಜರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ ಚುನಾವಣೆ ಹತ್ರ ಬರ್ತಿದಂತೆ ಎಲ್ಲಾ ಪಕ್ಷಗಳು ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ಮಾಡುತ್ತಿದೆ ಹಾಗೆ ಜನರ ಬಳಿ ತೆರಳಿ ಮತಯಾಚನೆಯನ್ನು ಕೂಡ ಮಾಡುತ್ತಿದ್ದಾರೆ ಹಾಗೆ ಬಿಜೆಪಿ ಪಕ್ಷವೂ ಕೂಡ ಇದೀಗ ಪ್ರಚಾರ ಕಾರ್ಯವನ್ನ ಮಾಡುತ್ತಿದ್ದಾರೆ ಇಂದು ಕರುನಾಡಿನಲ್ಲಿ ನಮೋ ಮಿಂಚಿನ ಸಂಚಾರ ಕೂಡ ನಡೆಯಲಿದೆ ಇಂದು ಮೂರು ಜಿಲ್ಲೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನ ನಡೆಸಲಿದ್ದಾರೆ ಕೋಲಾರ ಚನ್ನಪಟ್ಟಣ ಹಾಗೆ ಬೇಲೂರಿನಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡಲಿದೆ ಇನ್ನು ಕಮಲ ಕಲಿಗಳ ಪರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ಹಾಗಾದ್ರೆ ನಮೋ ಮಿಂಚಿನ ಸಂಚಾರ ಎಲ್ಲೆಲ್ಲಿ ಅನ್ನೋದನ್ನ ನೋಡೋದಾದ್ರೆ ರಾಜಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನ ಹೂಡಿದ್ದಾರೆ ಇನ್ನು ಬೆಳಗ್ಗೆ 10:30ಕ್ಕೆ ರಾಜಭವನದಿಂದ ನಮೋ ತೆರಳಲಿದ್ದಾರೆ ರಸ್ತೆ ಮೂಲಕ ಎಚ್‌ಎಎಲ್‌ನತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಲಿದ್ದಾರೆ 10:50ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲಾರದತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇನ್ನು ಬೆಳಗ್ಗೆ 11:20ಕ್ಕೆ ಕೋಲಾರ ಹೆಲಿಪ್ಯಾಡ್ಗೆ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ಇನ್ನು ಬೆಳಗ್ಗೆ 11:30ರಿಂದ 12:15ರವರೆಗೆ ಕೋಲಾರದ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗುತ್ತಾರೆ ಇನ್ನು ಮಧ್ಯಾಹ್ನ 1:30ರಿಂದ 2:15ರವರೆಗೆ ಚನ್ನಪಟ್ಟಣದ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ ರಾಜಭವನದಲ್ಲಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನ ಹೂಡಿದ್ದಾರೆ ಬೆಳಗ್ಗೆ 10:30ಕ್ಕೆ ರಾಜಭವನದಿಂದ ನಮೋ ತೆರಳಲಿದ್ದಾರೆ ಇನ್ನು ರಸ್ತೆಯ ಮೂಲಕ ಎಚ್‌ಎಎಲ್‌ನತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಲಿದ್ದಾರೆ 10:50ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲಾರದತ್ತ ತಮ್ಮ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಬೆಳಗ್ಗೆ 11:20ಕ್ಕೆ ಕೋಲಾರದ ಹೆಲಿಪ್ಯಾಡ್ಗೆ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ಇನ್ನು ಬೆಳಗ್ಗೆ 11:30ರಿಂದ 12:15ರವರೆಗೆ ಕೋಲಾರದ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ ಕೋಲಾರದ ಅಭ್ಯರ್ಥಿಯ ಪರ ನರೇಂದ್ರ ಮೋದಿ ಅವರು ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ ಇನ್ನು ಮಧ್ಯಾಹ್ನ 1:30ರಿಂದ 2:15ರವರೆಗೆ ಚನ್ನಪಟ್ಟಣದ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ಇನ್ನು ಮಧ್ಯಾಹ್ನ 3:45ಕ್ಕೆ ಬೇಲೂರಿನಲ್ಲಿ ಮೋದಿ ಸಮಾವೇಶ ಕೂಡ ನಡೆಯಲಿದೆ ಆ ಸಮಾವೇಶದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ಇನ್ನು ಸಂಜೆ 5:45ಕ್ಕೆ ಮೈಸೂರಿನಲ್ಲಿ ಮೋದಿ ಅವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ ಮೈಸೂರಿನಿಂದ ದೆಹಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಾಪಸ್ ಆಗಲಿದ್ದಾರೆ ಮೈಸೂರಿನ ರೋಡ್ ಶೋ ನಂತರ ದೆಹಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಆಗಲಿದ್ದಾರೆ